ಫ್ರೆಂಡ್ಸ್, ಇವತ್ತು ನೀವು ವಿಡಿಯೋದಲ್ಲಿ ಉಂಟಲ್ಲ, ನಾನು ಹೋಳಿಗೆಯನ್ನು ಮಾಡ್ತಾ ಇದ್ದೇನೆ ಆಯ್ತಾ. ಹೋಳಿಗೆಯಲ್ಲಿ ಕೂಡ ಬೇಳೆ ಹೋಳಿಗೆ, ಖರ್ಜೂರ ಹೋಳಿಗೆ, ಕಾಯಿ ಹೋಳಿಗೆ ಇದನ್ನೆಲ್ಲ ನೀವು ತಿಂದಿರ್ಬೋದು, ಕೇಳಿರ್ಬೋದು. ಆದರೆ ಇವತ್ತು ನಾನು ಮಾಡ್ತಾ ಇರುವಂಥದ್ದು ಹಲಸಿನ ಹಣ್ಣಿನ ಹೋಳಿಗೆ ಆಯ್ತಾ. ಹಲಸಿನ ಹಣ್ಣಿಗೆ ನೀವು ಇಷ್ಟರಿಗೆ ರುಚಿಯೆಲ್ಲ ನೋಡಿರಲಿಕ್ಕಿಲ್ಲ, ಭಾರಿ ಒಳ್ಳೇದಾಗ್ತದೆ. ಹಾಗೆ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡುವ. ಒಂದು ಎರಡು ಮೂರು ಹಲಸಿನ ಹಣ್ಣು ಉಂಟು, ಒಂದು ತುಳು ಉಂಟು, ಹಾಗೆ ಒಂದು ಎರಡು ಬಕ್ಕೆ ಕೂಡ ಉಂಟು. ಹಾಗೆ ಅದನ್ನು ಕೊರೆದು ಕಾಯಿಸಿ ಇವತ್ತು ಹಲಸಿನ ಹಣ್ಣಿನ ಹೋಳಿಗೆ ಮಾಡುವ. ಬನ್ನಿ, ಈಗ ಹೋಳಿಗೆ ಮಾಡೋದು ಹೇಗೆ ಅಂತೇಳಿ ನೋಡುವ. ಫ್ರೆಂಡ್ಸ್, ನಮ್ಮಲ್ಲಿ ನೋಡಿ ಹಲಸಿನ ಹಣ್ಣು ಉಂಟು, ಒಳ್ಳೆ ಹಣ್ಣಾಗಿದೆ ಆಯಿತಾ. ಪರಿಮಳ ಬರ್ತಾ ಉಂಟು. ಇದನ್ನೊಂದು ಕೊರೆದುಕೊಳ್ಳುವ ಶುರುವಿಗೆ. ಓಹ್, ಒಂದು ಸ್ಪೆಷಲ್ ಕತ್ತಿ ಉಂಟು ಶರ್ಮಣ್ಣನದ್ದು. ಹಳೆ ಕತ್ತಿ ಅಲ್ಲ, ಹಳತ್ತು ಸ್ವಲ್ಪ. ಹಾಂ, ಅಂದರೆ ಉಪಯೋಗಿಸದೆ ಸ್ವಲ್ಪ ಸಮಯ ಆಯಿತು, ಆದರೆ ಒಳ್ಳೇದಾಗ್ತದೆ. ಈ ಹಲಸಿನ ಹಣ್ಣು, ಬೊಂಡ, ಕಾಯಿ, ಈಗ ಇದನ್ನೆಲ್ಲ ಕೆತ್ತಲಿಕ್ಕೆ ಹಲಸಿನಕಾಯಿ ಮತ್ತು ಬೊಂಡ ನೋಡಿ, ಹಾಗೆ ಕರ್ಕ ಅಂತೇಳಿ ಕಟ್ಟಾಗ್ತದೆ. ಹಲಸಿನ ಹಣ್ಣನ್ನು ಈ ರೀತಿಯಾಗೆಲ್ಲ ಕಡ್ಡಿ ಮಾಡುದು ಮತ್ತೆ ಸುಲಭ ಆಗ್ತದೆ ಕೊರಿಲಿಕ್ಕೆ ಸಹ. ನಮ್ಮಲ್ಲಿ ಈಗ ಇಲ್ಲಿ ಒಂದು ಬಕ್ಕೆ ಹಣ್ಣು, ಹಾಗೆ ಒಂದು ತುಳು ಹಣ್ಣು ಉಂಟು. ಇದು ತುಳು ಅಂತ ಹೇಳಿ ಗೊತ್ತಿರಲಿಲ್ಲ, ಹೊಸ ಫಲ. ಹಾಗಾಗಿ ಇದನ್ನು ಕೈಯಲ್ಲೇ ಬಿಚ್ಚಿಸಿಕೊಳ್ಬೋದು ನೋಡಿ. ತುಳು ಹಣ್ಣಿನ ಸ್ವಭಾವ ಅಂತ ಹೇಳಿದರೆ ಸೀದಾ ಬಿಚ್ಚಿ ಬರ್ತದೆ, ಆಮೇಲೆ ಕೈಯಲ್ಲಿ ಅದನ್ನು ಬಗ್ದು ತಿನ್ನಲಿಕ್ಕೆಲ್ಲ ಆಗ್ತದೆ. ಅದರ ಬೀಜ ಇರ್ತದಲ್ಲ ಬೇಳೆ, ಅದು ಹೀಗೆ ಪುಸ್ಕ ಅಂತೇಳಿ ಜಾರಿ ಬರ್ತದೆ. ಹಾಗಿರುವ ಸ್ವಭಾವ ಅದರದ್ದು ನೋಡಿ. ತುಳುವ ಹಣ್ಣು ಯಾವ ರೀತಿಯಾಗಿ ಉಂಟು ಅಂತೇಳಿ ಬಿಚ್ಚಿಸಿ ಆಗುವಾಗ ಒಳ್ಳೆ ಗದೆಯಾಗಿ ಉಂಟು. ಅದರ ನಡುವಿನ ಗೂಂಜೆ ಈ ರೀತಿಯಾಗಿರ್ತದೆ ನೋಡಿ, ಗೂಂಜಿನಿಂದ ಬಿಟ್ಟು ಬರ್ತದೆ, ಗೂಂಜಿನಿಂದ ಬಿಟ್ಟು ಬರ್ತದೆ. ಫಸ್ಟ್ ಉಂಟು ಮಾತ್ರ ಇದೊಂದು ಬಕ್ಕೆ ಹಣ್ಣು, ಇದನ್ನು ಮಾತ್ರ ಕೊರೆದುಕೊಳ್ಬೇಕಾಗ್ತದೆ. ತುಳುವನಾಗೆ ಕೈಯಲ್ಲಿ ತೆಗೆದು ತೆಗಿಲಿಕ್ಕೆ ಬರುವುದಿಲ್ಲ. ಒಳ್ಳೆ ರುಚಿ ಉಂಟು ತುಳುವ ಕೂಡ, ರುಚಿ ಉಂಟು, ಮಾತ್ರ ಅದು ಬೇರೆ ರೀತಿಯ ರುಚಿ. ಇದು ಒಳ್ಳೆ ಸ್ವಲ್ಪ ಕರ್ಕೂರಾಗಿ ಉಂಟು. ಎಲ್ಲ ಸೊಳೆಯನ್ನೆಲ್ಲ ಸಜ್ಜೆ ಮಾಡಿ ಉಂಟಲ್ಲ, ಬೇಳೆ ಬೇರೆ ಮತ್ತು ಅದರ ಪಂಚಸಾರೆ ಬೇರೆ, ಎಲ್ಲ ಬೇರೆ ಬೇರೆ ಮಾಡೋದು. ನಮಗೆ ಸೊಳೆ ಮಾತ್ರ ಸಾಕು, ಅದನ್ನೊಂದು ಕಡಿಲಿಕ್ಕುಂಟು. ಈಗ ಎಲ್ಲವನ್ನು ಕೂಡ ಮಿಕ್ಸಿ ಜಾರಿನಲ್ಲಿ ಹಾಕಿ ರುಬ್ಬಿಕೊಳ್ಳುವಂಥದ್ದು, ನೈಸಾಗಿ ರುಬ್ಬಿಕೊಳ್ಳುವಂಥದ್ದು. ನೀರೆಲ್ಲ ಎಂತ ಹಾಕ್ಲಿಕ್ಕಿಲ್ಲ ಆಯಿತಾ, ಬರಬರ ಅಂತೇಳಿ ತಿರುಗಿಸಿದೆ. ಫ್ರೆಂಡ್ಸ್, ಈಗ ನಮಗೆ ಹಲಸಿನ ಹಣ್ಣಿನ ಪಲ್ಪ್ ಎಲ್ಲ ರೆಡಿಯಾಗಿದೆ. ಎಣ್ಣೆಗೆ ಇದನ್ನೊಂದು ಕಾಯಿಸಬೇಕು. ಒಲೆಯಲ್ಲಿ ಬೆಂಕಿ ಮಾಡಿದ್ದೇನೆ ನೋಡಿ, ದೊಡ್ಡದೊಂದು ಪಾತ್ರೆ ಇಟ್ಟು ಇದನ್ನು ಕಾಯಿಸಿ ಗಟ್ಟಿ ಆಗಬೇಕು. ಅದು ಪಲ್ಪನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಒಳ್ಳೆ ಪರಿಮಳ ಉಂಟು ಹಲಸಿನ ಹಣ್ಣಿನ. ಇದರಲ್ಲೊಂದು 10 ಕೆಜಿಯಷ್ಟು ಪಲ್ಪ್ ಉಂಟಾಯ್ತು ಹಲಸಿನ ಹಣ್ಣು. ಅದು ಸರಿಯಾಗಿ ಬೇಯಲಿ, ಮತ್ತು ನಾವು ಇದಕ್ಕೆ ಬೆಲ್ಲ ಎಲ್ಲ ಹಾಕ್ಲಿಕ್ಕೆ ಉಂಟು, ಸರಿಯಾಗಿ ಕೈ ಬಿಡದೆ ಕಾಯಿಸ್ತಾ ಇರಬೇಕು. ಸರಿಯಾಗಿ ಅಂಟೆಲ್ಲ ಬಿಡಲಿಕ್ಕೆ ಬೇಕಾಗಿ ತುಪ್ಪ ಎಲ್ಲ ಇದ್ದಾಗ ಮತ್ತೆ ಕಾಯಿಸುವಾಗ ಸುಲಭ ಆಗ್ತದೆ, ಅಡಿಯೆಲ್ಲ ಕೂತೊಳ್ಳೋದಿಲ್ಲ. ಒಳ್ಳೇದಾಗ್ತದೆ, ಪರಿಮಳಕ್ಕೂ ಆಯಿತು, ಅಡಿ ಕೂತೊಳ್ಳೋದಕ್ಕೂ ಆಯಿತು, ಎಲ್ಲದಕ್ಕೂ ಆಯಿತು. ಹಲಸಿನ ಹಣ್ಣಿನ ಪಲ್ಪ್ ಎಲ್ಲ ಒಳ್ಳೆ ಕುದೀತಾ ಉಂಟಾಯ್ತಾ. ಇನ್ನು ಇದಕ್ಕೆ ಬೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಬೆಲ್ಲ ಅಂತೇಳಿ ಒಂದು 10 ಕಿಲೋ ಪಲ್ಪ್ ಉಂಟು ಇದರಲ್ಲಿ, ಒಂದು 2 ಕೆಜಿಯಷ್ಟು ಬೆಲ್ಲ ಹಾಕಿಕೊಳ್ಳುವ. ಇನ್ನೀಗ ಇದು ಹದ ಬೆಂಕಿಯಲ್ಲಿ ಸರಿಯಾಗಿ ಪಾಕ ಬರಲಿ, ಒಳ್ಳೆ ಗಟ್ಟಿಯಾಗಬೇಕು ನಮಗೆ ಹೋಳಿಗೆ ಉಂಡೆ ಮಾಡುವಾಗೆ. ಫ್ರೆಂಡ್ಸ್, ಇದೊಂದು ಸಾಧಾರಣ 2.5 ಗಂಟೆಗಳಷ್ಟೊತ್ತಾಯಿತು ಕಾಯಿಸೋದು.
ಈಗ ಒಳ್ಳೆ ಗಟ್ಟಿಯಾಗಿದೆ ಆಯಿತಾ. ಗಟ್ಟಿ ಅಂತ ಹೇಳಿದರೆ ನಮಗೆ ಹೋಳಿಗೆಗೆ ಉಂಡೆ ಬರುವ ರೀತಿಯಲ್ಲಿ ಆಗಿದೆ. ನಾನು ಸ್ವಲ್ಪ ಪಾಕ ನೋಡಿದಾಗ ಅಂತೇಳಿ ಸ್ವಲ್ಪ ತೆಗೆದಿಟ್ಟು ಉಂಡೆ ಮಾಡಲಿಕ್ಕೆ ಬರ್ತಾವೆ ಅಂತ ನೋಡಿದ್ದು. ಕೈಗೆಲ್ಲ ಅಂಟದ ರೀತಿಯಲ್ಲಿ ಎಷ್ಟಾದರೆ ಸಾಕು. ಮತ್ತೆ ಜಾಸ್ತಿ ಗಟ್ಟಿಯಾದರೆ ಹೋಳಿಗೆ ಬಿರಿಯುವ ಚಾನ್ಸಸ್ ಇರ್ತದೆ. ಹಾಗೆ ನಿಮಗೆ ಇದನ್ನು ಇಳಿಸುವ. ನೋಡಿ ಯಾವ ರೀತಿ ಆಗಿದೆ ಅಂತೇಳಿದರೆ ಸೌಟಿಗೆಲ್ಲ ಅಂಟುವುದಿಲ್ಲ. ನೋಡಿ ಬೇಗ ತಣ್ಣಿಲಿಕ್ಕೆ ಬೇಕಾಗಿ ಬೇರೊಂದು ಟ್ರೇಗೆ ತೆಗೆದು ಹಾಕಿಕೊಳ್ತೇನೆ. ಇನ್ನೀಗ ನಮಗೆ ಈ ಬೆರಟ್ಟಿ ತಣಿಯ ಹೊತ್ತಿಗೆ ಉಂಟಲ್ಲ, ಇದಕ್ಕೆ ಹೋಳಿಗೆ ಮಾಡಲಿಕ್ಕೆ ಬೇಕಾದಂಥ ಕನಕವನ್ನು ರೆಡಿ ಮಾಡಿಕೊಳ್ಳುವ. ಕನಕಕ್ಕೆ ಹೊರಗಿನ ಇದು ಚಪ್ಪೆ ಆಗುವುದಕ್ಕೆ ಬೇಕಾಗಿ ಸ್ವಲ್ಪ ಸಕ್ಕರೆ ಹಾಕಿಕೊಳ್ತೇನೆ. ಸಾಧಾರಣ ಒಂದು 75-100 ಹೋಳಿಗೆ ಅಂದಾಜಿನಷ್ಟು ಮಾಡುದು. ಹಾಗೆ ಒಂದು ಸೇರಿನಷ್ಟು ಮೈದಾವನ್ನು ಸೇರಿಸಿಕೊಳ್ತಾ ಇದ್ದೇನೆ. ನನಗೆ ಕನಕಕ್ಕೆ ಅಷ್ಟೊಂದು ಸಾಧಾರಣ ಒಂದು 100 ಆಗಲಿ, ತೊಂದರೆ ಇಲ್ಲ. ಇನ್ನು ಇದಕ್ಕೆ ತೆಂಗಿನೆಣ್ಣೆ ಹಾಕಿಕೊಳ್ತೇನೆ ಮೇಲಿಂದ. ಅದೊಂದು ಸ್ವಲ್ಪ ಹೊತ್ತು ಹುಳಿ ಬರಲಿಕ್ಕೆ ಇಡಬೇಕು. ನಮಗೆ ಉಂಡೆ ಎಲ್ಲ ಮಾಡಿ ಅಷ್ಟೊತ್ತಿಗೆ ಆಗುವಾಗ ಸರಿ ಆಗ್ತದೆ. ಅದು ತೆಂಗಿನೆಣ್ಣೆ ಹಾಕಿ ಹೇಳಿದ್ದೇನೆ ಯಾವುದಾದೀತು. ಇದು ಇನ್ನೊಂದು ಅರ್ಧ ಗಂಟೆಗಳಷ್ಟೊತ್ತು ಇದನ್ನು ಹೀಗೆ ಮುಚ್ಚಿಡ್ತೇನೆ ಆಯಿತು ಹುಳಿ ಬರಲಿಕ್ಕೆ ಅಂತೇಳಿ. ಇನ್ನೀಗ ಕನಕ ಕಡಿಲಿಕ್ಕೆ ಈ ತಟ್ಟೆಗೆ ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಳ್ತೇನೆ ಆಯಿತಾ. ನಮಗೆ ಮತ್ತೆ ಕನಕ ತೆಗಿಲಿಕ್ಕೆ ಬರೋದಿಲ್ಲ. ಇನ್ನೀಗ ಇದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆ ಹಾಗೆ ಕಡಿದು ಕಡಿದು ಹಾಕಿಕೊಳ್ಳುವ. ಜಾಸ್ತಿ ದೊಡ್ಡಾಗೋದು ಬೇಡ. ನೋಡಿ ಈಗ ಕನಕೆಲ್ಲ ಕಡಿದು ರೆಡಿ ಆಯಿತು. ಇನ್ನೀಗ ಇದನ್ನು ಉಂಡೆ ಮಾಡುವ. ನೋಡಿ ಹೋಳಿಗೆ ಉಂಡೆಗಳನ್ನು ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಎಲ್ಲ ಒಂದೇ ರೀತಿ ಮಾಡಿಕೊಳ್ಳ. ಫ್ರೆಂಡ್ಸ್ ಈಗ ಹೋಳಿಗೆಲ್ಲ ಲಟ್ಟಿಸ್ಲಿಕ್ಕೆ ಶುರು ಮಾಡಿದ್ದೇವೆ. ಒಂದು ಎರಡು ಹೋಳಿಗೆ ಆಯಿತು. ನೋಡಿ ಉಂಡೆಲ್ಲ ಸರಿ ಸೆಟ್ ಆಗಿದೆ, ಕನಕ ಕೂಡ ಸೆಟ್ ಆಯಿತು. ನೋಡಿ ಶರ್ಮಣ್ಣ ಕೂಡ ಇದ್ದಾರೆ ನಮ್ಮೊಟ್ಟಿಗೆ ತುಂಬಿಸ್ಲಿಕ್ಕೆ ಅಂತೇಳಿ. ಒಳ್ಳೆ ಹೋಳಿಗೆ ರೈಸ್ ತಗೊಂಡ್ ಈಗ ಆಯ್ತು. ಈ ಹಣ್ಣಿನ ಪಾಕ ಮತ್ತೆ ಅದು ತಣ್ಣದಾಗುವಾಗ ಎಲ್ಲ ಮಾಡಿ ಆಗುವಾಗ ಸಂಜೆ ಆಯಿತು. ನೋಡಿ ಮತ್ತೆ ಮಳೆ ಸಹ ಬರುವ ಅಂದಾಜು ಉಂಟು. ಈಗ ಹೇಗಾದರೂ ಮಳೆಗಾಲ ಸಹ ಶುರು ಆಯಿತು. ನೋಡಿ ಹಾಗೆ ಹೋಳಿಗೆ ಒಳ್ಳೆ ಇದಾಗಿದೆ ಆಯ್ತು. ನೋಡಿ ಅಂತ ಕಲರ್ ನೋಡಿ ಭಾರಿ ಬೆಸ್ಟ್ ಆಗಿದೆ. ಪರಿಮಳ ಉಂಟು. ಅದು ಒಳ್ಳೆ ಪುಲ್ಲಿ ಎಲ್ಲ ಬಿತ್ತು ಹಂಗೆ ಬರೀತಾರೆ. ಅದಾ ಬೆಂಕಿಯಲ್ಲಿ ಹೋಳಿಗೆ ಬೇಯ್ತಾ ಉಂಟು. ಮಾಲಿಂಗ ನಾಡಿ ಹಾಳಿ ಲೆಕ್ಕ ನೋಡಿ ಒಳ್ಳೆ ಪುಲ್ಲಿ ಎಲ್ಲ ಬೀರ್ಬೇಕು. ಹಾಗೆ ಈ ಹೋಳಿಗೆಯನ್ನು ಲಟ್ಟಿಸುವಾಗ ಉಂಟಲ್ಲ ನಾವು ಮಗುಚಿ ತಿರುಗಿಸಿ ಹಾಕಿ ಹಾಗೆಲ್ಲ ಮಾಡಿ ಲಟ್ಟಿಸುವಂಥ ಕ್ರಮ ಇಲ್ಲ ಆಯ್ತಾ. ಒಂದೇ ಸೈಡಿನಲ್ಲಿ ಲಟ್ಟಿಸುವಂಥದ್ದು. ನಾನು ಅದನ್ನು ಯಾವ ರೀತಿಯಲ್ಲಿ ಲಟ್ಟಿಸುವುದು ಅಂತೇಳಿ ಕಡಲೆಬೇಳೆ ಹೋಳಿಗೆ ಮಾಡಿದ್ದೆ. ಹೋಳಿಗೆ ಮಾಡುವಾಗ ನಾನು ಇದನ್ನು ಹೇಗೆ ಲಟ್ಟಿಸುವುದು ಅಂತೇಳಿ ಎಲ್ಲ ಹೇಳಿದ್ದೇನೆ. ಅದನ್ನು ನೀವು ನೋಡಿಕೊಳ್ಳಿ. ಅದರ ಲಿಂಕನ್ನು ಕೊಡ್ತೇನೆ ನಾನು ಬೇಕಾದರೆ. ಅದರಲ್ಲಿ ಸರಿಯಾದ ಕ್ರಮವನ್ನು ಹೇಳಿದ್ದೆ. ಬೇಯಿಸೋದು ತೆಗೆಯುವುದು ಎಲ್ಲವೂ ಕೂಡ ಹೇಳಿದ್ದೇನೆ ಯಾವ ರೀತಿ ಅಂತೇಳಿ. ನೋಡಿ ಹಲಸಿನ ಹಣ್ಣಿನ ಹೋಳಿಗೆ ಯಾವ ರೀತಿ ಬರ್ತಾ ಉಂಟು ಅಂತೇಳಿ. ಫಸ್ಟ್ ಕ್ಲಾಸ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಒಂದು 100-115 ಹೋಳಿಗೆ ಆಯ್ತಿದ್ದು ಈಗ ಎಲ್ಲ ಆಗುವಾಗ ಹಲಸಿನ ಹಣ್ಣಿನ ಹೋಳಿಗೆ. ಹಾಗೆ ಫ್ರೆಂಡ್ಸ್ ನಮಗೆ ಹೋಳಿಗೆ ಎಲ್ಲ ಮಾಡಿ ಆಯ್ತು ಆಯ್ತಾ. ಎಲ್ಲ ಹೋಳಿಗೆ ಮಾಡಿ ಮುಗಿಸುವಾಗ ರಾತ್ರಿ ಆಯಿತು. ಶರ್ಮಣ್ಣನ ಗೈಡ್ಲೈನ್ಸಲ್ಲಿ ನಾವೊಂದು ಹೋಳಿಗೆಯನ್ನು ಟ್ರೈ ಮಾಡಿರುವಂಥದ್ದು ಸಿಂಪಲಾಗಿ ಮಾಡಿರುವಂಥದ್ದು ಆಯಿತಾ. ಇದಕ್ಕೆ ಏನಾದರೂ ಮಾಡಿಫಿಕೇಶನ್ ಮಾಡೋದು ಅಂತೇಳಿ ಆದರೆ ಮಾಡ್ಬೋದು ಖಂಡಿತವಾಗಿ. ಏಲಕ್ಕಿ ಎಲ್ಲ ಹಾಕುವಂಥದ್ದು ಅಥವಾ ನೀವು ಕಾಯಿ ಹಾಕಿ ಮಾಡೋದು ಅಂತೇಳಿ ಆದರೆ ಆ ರೀತಿಯಾಗಿ ಕೂಡ ಮಾಡ್ಬೋದು. ಒಳ್ಳೆಯದಾಗ್ತದೆ ಅಂತೇಳಿ ನನ್ನ ಅನಿಸಿಕೆ. ನಾನು ಅದನ್ನು ಕಾಯಿಯೆಲ್ಲ ಹಾಕಿ ಮಾಡಿ ನೋಡಲಿಲ್ಲ. ಈ ರೀತಿಯಾಗಿದೆ ಈಗ ನಾವು 3ನೇ ಸಲಕ್ಕೆ ಮಾಡ್ತಾ ಇರುವಂಥದ್ದು. ಒಳ್ಳೆ ರುಚಿಯಾಗಿರುವಂಥ ಹೋಳಿಗೆ ಆಯಿತಾ ಸಿಂಪಲಾಗಿ. ಈ ರೀತಿಯಾಗಿ ಯಾರು ಕೂಡ ಟ್ರೈ ಮಾಡಿರಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಇಂತಹ ವೀಡಿಯೋಗಳನ್ನು ನೋಡಲಿಕ್ಕೋಸ್ಕರ ನಮ್ಮ ಬಟ್ಟೆನ್ ವರ್ಡ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ. ಇಂತಹ ವಿಶೇಷವಾದಂಥ ವೀಡಿಯೋಗಳು ನಮ್ಮ ಚಾನಲಲ್ಲಿ ಉಂಟು. ಅದನ್ನು ನೋಡಲಿಲ್ಲ ಅಂತೇಳಿದರೆ ನೋಡಿ. ಹಾಗೆ ಇನ್ನು ಇಂತಹ ವೀಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.